ರಿತು ಪುಣೆ ರೈಲು ನಿಲ್ದಾಣದಲ್ಲಿದ್ದಾಳೆ. ಅವಳು ನಗರಕ್ಕೆ ಹೊಸಬಳು ಮತ್ತು ಶನಿವಾರ ವಾಡಕ್ಕೆ ಭೇಟಿ ನೀಡಲು ಬಯಸುತ್ತಾಳೆ. ಆಕೆಗೆ ದಾರಿ ತಿಳಿದಿಲ್ಲ. ಶನಿವಾರ ವಾಡ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಅವಳಿಗೆ ತಿಳಿದಿಲ್ಲ. ಅವಳು ಹೋಗಬೇಕಾದ ದಾರಿಯನ್ನು ತೋರಿಸಲು ಏನಾದರೂ ಮಾರ್ಗವಿದೆಯೇ? ರಿತು ತಾನು ಹೋಗಬೇಕಾದ ಸ್ಥಳವನ್ನು ತಲುಪಲು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತದೆ ಎಂದು ಹೇಳಲು ಏನಾದರೂ ಮಾರ್ಗವಿದೆಯೇ? ರಿತು ಗೂಗಲ್ ಮ್ಯಾಪ್ ತೆರೆಯುತ್ತಾಳೆ. ಅದನ್ನು ತೆರೆದ ನಂತರ ಅವಳು ಸರ್ಚ್ ಬಾರಿನಲ್ಲಿ ಶನಿವಾರ ವಾಡ ಎಂದು ಟೈಪ್ ಮಾಡುತ್ತಾಳೆ. ಹೀಗೆ ಮಾಡಿದ ಕೂಡಲೇ ತಾನು ಹೋಗಬೇಕಾದ ಸ್ಥಳ ಮತ್ತು ಅಲ್ಲಿಗೆ ತಲುಪುವ ದಾರಿಯನ್ನು ನೋಡತೊಡಗುತ್ತಾಳೆ. ರಿತು ನೀಡಿದ ಸೂಚನೆಗಳನ್ನು ಸುಲಭವಾಗಿ ಅನುಸರಿಸುತ್ತಾಳೆ ಮತ್ತು ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾಳೆ. ಈ ಅಪ್ಲಿಕೇಶನ್ ಅನ್ನು ಹೇಗೆ ಬಳಸುವುದು ಎಂದು ನಿಮಗೆ ತಿಳಿದಿದೆಯೇ? ನೀವು ಎಂದಾದರೂ ಗೂಗಲ್ ಮ್ಯಾಪ್ ಬಗ್ಗೆ ಕೇಳಿದ್ದೀರಾ? ಚಿಂತಿಸಬೇಡಿ, ಈ ಅಪ್ಲಿಕೇಶನ್ ಬಳಸುವುದನ್ನು ನಾವು ಒಟ್ಟಿಗೆ ಕಲಿಯೋಣ. ನಿಮ್ಮ ಆಪ್ ಸ್ಟೋರ್ ತೆರೆಯಿರಿ. ಸರ್ಚ್ ಬಾರಲ್ಲಿ ಟೈಪ್ ಮಾಡುವ ಮೂಲಕ ಗೂಗಲ್ ಮ್ಯಾಪ್ ಅನ್ನು ಹುಡುಕಿ. ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ಅಥವಾ ಅಪ್ಡೇಟ್ ಮಾಡಿ ಮತ್ತು ನಿಮ್ಮ ಹೋಮ್ ಸ್ಕ್ರೀನ್ಗೆ ಹೋಗಿ. ಹೋಮ್ ಸ್ಕ್ರೀನ್ನಲ್ಲಿ ಗೂಗಲ್ ಮ್ಯಾಪ್ ಐಕಾನ್ ಅನ್ನು ಟ್ಯಾಪ್ ಮಾಡಿ. ನೀವು ಅದನ್ನು ತೆರೆದಾಗ ಅಪ್ಲಿಕೇಶನ್ ನಿಮ್ಮ ಪ್ರಸ್ತುತ ಸ್ಥಳ ಮತ್ತು ನಿಮ್ಮ ಸುತ್ತಮುತ್ತಲಿನ ಸ್ಥಳಗಳನ್ನು ತೋರಿಸುತ್ತದೆ. ಮ್ಯಾಪ್ನ ಮಧ್ಯದಲ್ಲಿರುವ ನೀಲಿ ಚುಕ್ಕೆ ಆ ಕ್ಷಣದಲ್ಲಿ ನೀವು ಎಲ್ಲಿದ್ದೀರಿ ಎಂಬುದನ್ನು ತೋರಿಸುತ್ತದೆ. ಮ್ಯಾಪ್ನ ಪ್ರತಿಯೊಂದು ಭಾಗವನ್ನು ವೀಕ್ಷಿಸಲು ನೀವು ಮ್ಯಾಪ್ ಅನ್ನು ಎಡಕ್ಕೆ, ಬಲಕ್ಕೆ, ಮೇಲಕ್ಕೆ ಮತ್ತು ಕೆಳಕ್ಕೆ ಎಳೆಯಬಹುದು. ನೀವು ಮ್ಯಾಪ್ ಅನ್ನು ಎರಡು ಬಾರಿ ಟ್ಯಾಪ್ ಮಾಡುವ ಮೂಲಕ ಅಥವಾ ಮ್ಯಾಪ್ನಲ್ಲಿ ನಿಮ್ಮ ಹೆಬ್ಬೆರಳು ಮತ್ತು ಬೆರಳನ್ನು ಇರಿಸುವ ಮೂಲಕ, ಡ್ರ್ಯಾಗ್ ಮಾಡುವ ಮೂಲಕ ಅಥವಾ ಕುಗ್ಗಿಸುವ ಮೂಲಕ ಅದನ್ನು ಜೂಮ್ ಇನ್ ಅಥವಾ ಜೂಮ್ ಔಟ್ ಮಾಡಬಹುದು. ಮ್ಯಾಪ್ನಲ್ಲಿ ನಿರ್ದಿಷ್ಟ ಸ್ಥಳವನ್ನು ಹುಡುಕಲು ನೀವು ಅಪ್ಲಿಕೇಶನ್ನ ಮೇಲ್ಭಾಗದಲ್ಲಿರುವ ಸರ್ಚ್ ಬಾರ್ ಅನ್ನು ಬಳಸಬಹುದು. ಸರ್ಚ್ ಬಾರ್ನಲ್ಲಿ ನೀವು ವಿಳಾಸ, ನಗರ, ರಸ್ತೆ, ದೇಶ ಅಥವಾ ಆಗ್ರಾದ ತಾಜ್ಮಹಲ್ನಂತಹ ಸ್ಥಳೀಯ ಲ್ಯಾಂಡ್ಮಾರ್ಕ್ ಟೈಪ್ ಮಾಡಬಹುದು. ನೀವು ಟೈಪ್ ಮಾಡಲು ಪ್ರಾರಂಭಿಸಿದಂತೆ ನೀವು ಟೈಪ್ ಮಾಡುತ್ತಿರುವ ಟೆಕ್ಸ್ಟ್ ಆಧಾರದ ಮೇಲೆ ನೀವು ನಮೂದಿಸಲು ಬಯಸುವ ಸ್ಥಳಗಳನ್ನು ಗೂಗಲ್ ಮ್ಯಾಪ್ ಸ್ವಯಂಚಾಲಿತವಾಗಿ ಸೂಚಿಸುತ್ತದೆ. ಸೂಚಿಸಿದ ಪಟ್ಟಿಯಲ್ಲಿ ನೀವು ಟೈಪ್ ಮಾಡಲು ಪ್ರಯತ್ನಿಸುತ್ತಿರುವ ಸ್ಥಳದ ಹೆಸರನ್ನು ನೀವು ನೋಡಿದರೆ ಅದರ ಮೇಲೆ ಟ್ಯಾಪ್ ಮಾಡುವ ಮೂಲಕ ಆ ಹೆಸರನ್ನು ಆಯ್ಕೆ ಮಾಡಬಹುದು. ಸೂಚಿಸಿದ ಪಟ್ಟಿಯಲ್ಲಿ ಸ್ಥಳವಿಲ್ಲದಿದ್ದರೆ ಟೈಪ್ ಮಾಡುವುದನ್ನು ಮುಂದುವರಿಸಿ. ನೀವು ಬಯಸಿದ ಗಮ್ಯಸ್ಥಾನವು ಸರ್ಚ್ ಬಾರ್ನಲ್ಲಿ ಕಾಣಿಸಿಕೊಂಡಾಗ ಆಗ ನೀವು ಸ್ಟಾರ್ಟ್ ಐಕಾನ್ ಅನ್ನು ಕೂಡ ಟ್ಯಾಪ್ ಮಾಡಬಹುದು. ಇದನ್ನು ಮಾಡುವುದರಿಂದ ನಿಮಗೆ ಎಲ್ಲ ಮಾಹಿತಿಯೊಂದಿಗೆ ಎಲ್ಲದಕ್ಕಿಂತ ಚಿಕ್ಕ ಮಾರ್ಗವನ್ನು ತೋರಿಸುತ್ತದೆ. ಇದಲ್ಲದೆ ನಿಮ್ಮ ಸರ್ಚ್ ಬಾರ್ನ ಬಲ ಮೂಲೆಯಲ್ಲಿರುವ ವಾಯ್ಸ್ ಸರ್ಚ್ ಮೂಲಕ ನಿಮ್ಮ ಗಮ್ಯಸ್ಥಾನವನ್ನು ನೀವು ಹುಡುಕಬಹುದು. ಇದು ಮೈಕ್ರೋಫೋನ್ ಅನುಮತಿಗಾಗಿ ನಿಮ್ಮನ್ನು ಕೇಳುತ್ತದೆ. ಅದನ್ನು ನೀವು ಎನೇಬಲ್ ಮಾಡಬೇಕು. ಸರ್ಚ್ ಬಾರ್ ಬಟನ್ ಅನ್ನು ಟ್ಯಾಪ್ ಮಾಡಿ ಮತ್ತು ಬಯಸಿದ ಗಮ್ಯಸ್ಥಾನ ಅಥವಾ ಸ್ಥಳದ ಹೆಸರನ್ನು ಹೇಳಿ. ಗೂಗಲ್ ಮ್ಯಾಪ್ ನೀವು ಹುಡುಕುತ್ತಿರುವ ಸ್ಥಳದ ನಕ್ಷೆಯನ್ನು ನಿಮಗೆ ತೋರಿಸುತ್ತದೆ ಮತ್ತು ನೀವು ಟೈಪ್ ಮಾಡಿದ ಸ್ಥಳದ ಹೆಸರನ್ನು ಸೂಚಿಸಲು ನಕ್ಷೆಯಲ್ಲಿ ಕೆಂಪು ಪಿನ್ ಕಾಣಿಸಿಕೊಳ್ಳುತ್ತದೆ. ಸ್ಕ್ರೀನ್ ಕೆಳಭಾಗದಲ್ಲಿ ನೀವು ಹುಡುಕುತ್ತಿರುವ ಸ್ಥಳದ ಹೆಸರು ಅಥವಾ ವಿಳಾಸವನ್ನು ನೀವು ನೋಡುತ್ತೀರಿ. ನೀವು ಅಲ್ಲಿಗೆ ತಲುಪಲು ಬಯಸುವ ಮೋಡ್ ಅನ್ನು ಅವಲಂಬಿಸಿ ನೀವು ಬಸ್, ಕಾರು, ಕಾಲ್ನಡಿಗೆಯ ಮೂಲಕ ತಲುಪಲು ತೆಗೆದುಕೊಳ್ಳುವ ಸಮಯ ಅಂದರೆ ETA ಅಂದಾಜು ಪ್ರಯಾಣದ ಸಮಯವನ್ನು ಸಹ ಪ್ರದರ್ಶಿಸಲಾಗುತ್ತದೆ. ನೀವು ಇನ್ನೂ ಹಲವು ಆಯ್ಕೆಗಳನ್ನು ನೋಡುತ್ತೀರಿ. ಆ ಆಯ್ಕೆಗಳಲ್ಲಿ ಅತ್ಯಂತ ಆಸಕ್ತಿದಾಯಕವೆಂದರೆ ದಾರಿ ತೋರಿಸುವ ಆಯ್ಕೆ ಅಂದರೆ ಡೈರೆಕ್ಷನ್ ಆಯ್ಕೆ. ನೀವು ನೀಲಿ ಡೈರೆಕ್ಷನ್ ಐಕಾನ್ ಮೇಲೆ ಟ್ಯಾಪ್ ಮಾಡಿದರೆ ಗೂಗಲ್ ಮ್ಯಾಪ್ ಆ ಸ್ಥಳವನ್ನು ತಲುಪಲು ಕಡಿಮೆ ದೂರದ ಮಾರ್ಗವನ್ನು ಸ್ವಯಂಚಾಲಿತವಾಗಿ ಅಂದಾಜು ಮಾಡುತ್ತದೆ ಮತ್ತು ಆ ಸ್ಥಳವನ್ನು ತಲುಪಲು ಆ ಮಾರ್ಗದ ನಕ್ಷೆಯನ್ನು ಬಳಕೆದಾರರಿಗೆ ತೋರಿಸುತ್ತದೆ. ಆಪ್ನ ಸುತ್ತಲೂ ನೋಡುತ್ತಿರುವಾಗ ನಿಮ್ಮ ದಾರಿ ತಪ್ಪಿದರೆ
ಟಾರ್ಗೆಟ್ ಐಕಾನ್ ಅನ್ನು ಒತ್ತಿ ನಿಮ್ಮನ್ನು ನೀವು ರೀಸೆಂಟರ್ ಮಾಡಿಕೊಂಡು ನೀವು ಪ್ರಾರಂಭಿಸಿದ ಸ್ಥಳಕ್ಕೆ ಹಿಂದಿರುಗಲು ಟಾರ್ಗೆಟ್ ಐಕಾನ್ ಅನ್ನು ಒತ್ತಬಹುದು. ಈಗ ಋತುವಿನಂತೆಯೇ ನೀವು ಸಹ ನೀವು ಹೋಗಬೇಕಾದ ಸ್ಥಳಕ್ಕೆ ನಿಮ್ಮ ದಾರಿಯನ್ನು ಕಂಡುಕೊಳ್ಳಬಹುದು. ಈ ಮಾಹಿತಿ ತುಂಬಿದ ವಿಡಿಯೋದ ಸಹಾಯದಿಂದ ನೀವು ಸುಲಭವಾಗಿ ಗೂಗಲ್ ಮ್ಯಾಪ್ ಅನ್ನು ಬಳಸಲು ಸಾಧ್ಯವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ. ಗೂಗಲ್ ಮ್ಯಾಪ್ ತೆರೆಯಲು ಪ್ರಯತ್ನಿಸಿ ಮತ್ತು ನಿಮ್ಮ ನಗರದಲ್ಲಿನ ಪ್ರಸಿದ್ಧ ಸ್ಥಳಗಳನ್ನು ಹುಡುಕಿ. ನೀವೇ ಮಾರ್ಗಗಳನ್ನು ಹುಡುಕಲು ಪ್ರಯತ್ನಿಸಿ ಮತ್ತು ಒಮ್ಮೆ ನೀವು ಅಲ್ಲಿಗೆ ತಲುಪಿದ ನಂತರ ಗಮ್ಯಸ್ಥಾನದ ಚಿತ್ರವನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ.